ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ನಡವಳಿಗಳು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ವಿಷಯ ಏನಪ್ಪ ಅಂದ್ರೆ ರಾಜ್ಯದ ನಾಗರಿಕ ಹುದ್ದೆಗಳು ಮತ್ತು ಸೇವೆಗಳಲ್ಲಿ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸುವ ಕುರಿತು. ಅಂದ್ರೆ ನೋಡ್ರಿ, ರಾಜ್ಯದಲ್ಲಿ ಯಾರಿಗೆಲ್ಲ ಏನಪ್ಪ ಅಂದ್ರೆ ಆರ್ಥಿಕ ದುರ್ಬಲ ವರ್ಗವನ್ನಾಗಿ ಮೀಸಲಾತಿಯನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಾವೇನಂದ್ರೆ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡ್ತಿದ್ವಿ. ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಯಾರಿಗೆಲ್ಲ ನಾವೇನಪ್ಪ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕ ದುರ್ಬಲ ವರ್ಗದವ್ರನ್ನ ಅಂತೇಳಿ ನಾವು ಯಾರನ್ನ ಕರಿತೀವಿ ಅನ್ನೋದನ್ನ ಇಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ಅಧಿಸೂಚನೆಯನ್ನ ಓದಿದ್ದಾರೆ. ಸೊ ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಪ್ರಸ್ತಾವನೆಯಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ಮೇಲೆ ಒಂದರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಭಾರತದ ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ, ಅಂದ್ರೆ 103ನೇ ತಿದ್ದುಪಡಿ ಮೂಲಕ ಏನಪ್ಪ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನ್ ತಗೊಂಬರ್ತಾರೆ ಅದನ್ನೇನಪ್ಪ ಅಂದ್ರೆ 2019ರ ಅನುಚ್ಛೇದ 5 ಆರ್ಟಿಕಲ್ 15 ಕ್ಲಾಸ್ 6 ಅಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತೆ ಆರ್ಟಿಕಲ್ 16 ಕ್ಲಾಸ್ 6 ಅಲ್ಲಿ ನಾಗರಿಕ ಹುದ್ದೆಗಳಲ್ಲಿ ಆರ್ಥಿಕ ದುರ್ಬಲ ವರ್ಗಗಳಿಗೆ ಗರಿಷ್ಠ ಶೇಕಡ 10ರಷ್ಟು ಮೀಸಲಾತಿಯನ್ನು ಒದಗಿಸಲು ಅವಕಾಶ ಕಲ್ಪಿಸಲಾಗಿದೆ. ಅಂದ್ರೆ ನೋಡ್ರಿ, 103ನೇ ತಿದ್ದುಪಡಿಯನ್ನ ತೆಗೆದುಕೊಂಡ್ಬಂದು 2019ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆರ್ಟಿಕಲ್ 15ಗೆ ಕ್ಲಾಸ್ 6 ಅನ್ನ ಇನ್ಸರ್ಟ್ ಮಾಡಿ ಶಿಕ್ಷಣ ಸಂಸ್ಥೆಗಳಲ್ಲಿ 10% ರಿಸರ್ವೇಷನ್ ಅನ್ನ ಕೊಡ್ತಾರೆ. ಅದೇ ತರ ನೋಡ್ರಿ, ಆರ್ಟಿಕಲ್ 16 ಅಲ್ಲಿ 6 ಕ್ಲಾಸ್ ಅನ್ನ ಇನ್ಸರ್ಟ್ ಮಾಡಿ ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಈ ಒಂದು ನಾಗರಿಕ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಆರ್ಥಿಕ ದುರ್ಬಲ ವರ್ಗದವರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮೀಸಲಾತಿಯನ್ನ ಕಲ್ಪಿಸಿಕೊಡ್ತಾರೆ, 10% ಮೀಸಲಾತಿಯನ್ನ ಕಲ್ಪಿಸಿಕೊಡ್ತಾರೆ. ಮೇಲೆ 2ರಲ್ಲಿ ಓದಲಾದ ಅಧಿಕೃತ ಜ್ಞಾಪನದಲ್ಲಿ ಕುಟುಂಬದ ವಾರ್ಷಿಕ ಆದಾಯವು 8 ಲಕ್ಷಗಳಿಗಿಂತ ಕಡಿಮೆ ಇರುವಂತಹ ವ್ಯಕ್ತಿಯು ಆರ್ಥಿಕವಾಗಿ ದುರ್ಬಲ ವರ್ಗಗಳ ಮೀಸಲಾತಿ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುತ್ತಾನೆ ಆಗಿರುತ್ತಾಳೆ. ಅಭ್ಯರ್ಥಿಯ ಕುಟುಂಬದ ಆದಾಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಈ ಕೆಳಕಂಡ ಸ್ವತ್ತುಗಳನ್ನು ಹೊಂದಿರುವ ಕುಟುಂಬದ ವ್ಯಕ್ತಿಯು ಸದರಿ ಮೀಸಲಾತಿ ಸೌಲಭ್ಯವನ್ನು ಪಡೆಯಲು ಅರ್ಹರಿರುವುದಿಲ್ಲ. ಅಂದ್ರೆ ನೋಡ್ರಿ, ಯಾರೆಲ್ಲ ವ್ಯಕ್ತಿಗಳೇನಪ್ಪ ಅಂದ್ರೆ ಅವರ ಆರ್ಥಿಕ ಅಥವಾ ಅವರ ವಾರ್ಷಿಕ ಆದಾಯ ಏನಿದೆ ಅಂದ್ರೆ 8 ಲಕ್ಷಕ್ಕಿಂತ ಕಮ್ಮಿ ಇದೆಯಲ್ಲ, ಅಂತ ವ್ಯಕ್ತಿನ ಏನಂತ ಮಾಡ್ತಾರೆ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕ ದುರ್ಬಲ ವರ್ಗ ಅಂತೇಳಿ ಏನ್ ಮಾಡ್ತಾರೆ ಅಂದ್ರೆ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಮಾನದಂಡಗಳಿವೆ. ಈ ಮಾನದಂಡಗಳು ಇದ್ರೂ ಸಹ ಏನಪ್ಪಾ ಅಂದ್ರೆ ನೀವು ಆರ್ಥಿಕ ದುರ್ಬಲ ವರ್ಗ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಪ್ಪಾ ಅಂದ್ರೆ ಸೇರೋದಿಲ್ಲ. ಅಂದ್ರೆ ನಿಮ್ 8 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಬರೋದಿಲ್ಲ. ಒಂದ್ ಕ್ವಶನ್, ಇನ್ ಕೇಸ್ ನೀವು 8 ಲಕ್ಷದಲ್ಲಿ ಬಂದ್ರು ಕೂಡ ಏನಪ್ಪ ಅಂದ್ರೆ ಈ 4 ಕಂಡೀಷನ್ಸ್ ಅಲ್ಲಿ ಯಾವ್ದಾದ್ರು ಒಂದ್ ಕಂಡೀಷನ್ ಅಲ್ಲಿ ನೀವ್ ಏನಪ್ಪ ಅಂದ್ರೆ ಎಲಿಜಿಬಲ್ ಆದ್ರೆ, ಅಂದ್ರೆ ಈ 4 ಕಂಡೀಷನ್ಸ್ ಅಲ್ಲಿ ಒಂದ್ ಕಂಡೀಷನ್ ನಿಮ್ಮಲ್ಲಿ ಇದ್ರೆ ನೀವು ಕೂಡ ಏನಪ್ಪ ಅಂದ್ರೆ ಆರ್ಥಿಕ ದುರ್ಬಲ ವರ್ಗ ಏನ್ ರಿಸರ್ವೇಷನ್ ಇದೆಯಲ್ಲ ಆ ರಿಸರ್ವೇಷನ್ ಬರಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಫಸ್ಟ್ ಏನಪ್ಪ ಅಂದ್ರೆ 5 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇರಬಾರ್ದು. ಅಂದ್ರೆ 5 ಅಥವಾ 5 ಎಕರೆಕ್ಕಿಂತ ಜಾಸ್ತಿ ನಿಮ್ಮಲ್ಲಿ ಏನಪ್ಪ ಅಂದ್ರೆ ಕೃಷಿ ಭೂಮಿ ಇತ್ತಂದ್ರೆ ನೀವು ಆರ್ಥಿಕ ಹಿಂದುಳಿದ ವರ್ಗಕ್ಕೆ ಸೇರೋದಿಲ್ಲ. ರೆಸಿಡೆನ್ಶಿಯಲ್ ಫ್ಲಾಟ್ ಆಫ್ 1000 ಸ್ಕ್ವೇರ್ ಫೀಟ್ ಅಂಡ್ ಅಬೋವ್. ಅಂದ್ರೆ ನೋಡ್ರಿ, ನಿಮ್ ಮನೆ ಕಟ್ಬೇಕಂತೇಳಿ ನೀವೇನಪ್ಪ ಅಂದ್ರೆ 1000 ಸ್ಕ್ವೇರ್ ಫೀಟ್ ಅಲ್ಲಿ ಏನಾದ್ರೂ ಒಂದು ರೆಸಿಡೆನ್ಶಿಯಲ್ ಫ್ಲಾಟ್ ಅನ್ನ ಇಟ್ಟಿದ್ರಿ ಅಥವಾ 1000 ಸ್ಕ್ವೇರ್ ಫೀಟ್ ಮೇಲೆ ನೀವೇನಾದ್ರೂ ಮನೆಯನ್ನ ಕಟ್ಟಿದ್ರೆ ನೀವು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಎಲಿಜಿಬಲ್ ಆಗಲ್ಲ. ಜೊತೆಗೆ ರೆಸಿಡೆನ್ಶಿಯಲ್ ಫ್ಲಾಟ್ ಆಫ್ 100 ಸ್ಕ್ವೇರ್ ಯಾರ್ಡ್ಸ್ ಅಂಡ್ ಅಬೋವ್ ಮೆನ್ಷನ್ಡ್ ಇನ್ ನೋಟಿಫೈಡ್ ಮುನ್ಸಿಪಾಲಿಟೀಸ್. ಅಂದ್ರೆ ಕೆಲವೊಂದಿಷ್ಟು ಮುನ್ಸಿಪಾಲಿಟೀಸ್ ಅಲ್ಲಿ ಏನಪ್ಪ ಅಂದ್ರೆ 100 ಸ್ಕ್ವೇರ್ ಯಾರ್ಡ್ಸ್ ಗಿಂತ ನಿಮ್ದೇನಪ್ಪ ಅಂದ್ರೆ ಈ ಒಂದು ರೆಸಿಡೆನ್ಶಿಯಲ್ ಪ್ಲಾಟ್ ಇತ್ತು ಅಂದ್ರೆ ಅಂತವರು ಕೂಡ ಇಲ್ಲಿ ಏನಪ್ಪ ಅಂದ್ರೆ ಎಲಿಜಿಬಲ್ ಆಗೋದಿಲ್ಲ. ರೆಸಿಡೆನ್ಶಿಯಲ್ ಪ್ಲಾಟ್ ಆಫ್ 200 ಸ್ಕ್ವೇರ್ ಯಾರ್ಡ್ಸ್ ಅಂಡ್ ಅಬೋವ್ ಇನ್ ಏರಿಯಾ ಆಫ್ ಅದರ್ ದನ್ ನೋಟಿಫೈಡ್ ಮುನ್ಸಿಪಾಲಿಟೀಸ್. ಅಂದ್ರೆ ನೋಟಿಫೈಡ್ ಮುನ್ಸಿಪಾಲಿಟೀಸ್ ಬಿಟ್ಟು ಬೇರೆ ಕಡೆ ಏನಪ್ಪ ಅಂದ್ರೆ 200 ಸ್ಕ್ವೇರ್ ಯಾರ್ಡ್ಸ್ ಅಲ್ಲಿ ಏನಪ್ಪ ಅಂದ್ರೆ 200 ಸ್ಕ್ವೇರ್ ಯಾರ್ಡ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಏನಪ್ಪ ಅಂದ್ರೆ ನೋಟಿಫೈಡ್ ಇಲ್ಲ ಅಂತ ಮುನ್ಸಿಪಾಲಿಟೀಸ್ ಅಲ್ಲಿ ನಿಮ್ದೇನಪ್ಪ ಅಂದ್ರೆ ರೆಸಿಡೆನ್ಶಿಯಲ್ ಪ್ಲಾಟ್ ಇದ್ರು ಕೂಡ ನೀವೇನಪ್ಪ ಅಂದ್ರೆ ಆರ್ಥಿಕ ಹಿಂದುಳಿದ ವರ್ಗಕ್ಕೆ ಸೇರೋದಿಲ್ಲ. ನೋಡ್ರಿ, 1000 ಸ್ಕ್ವೇರ್ ಫೀಟ್ ಏನಿದು ರೆಸಿಡೆನ್ಶಿಯಲ್ ಪ್ಲಾಟ್ ಇದೆಲ್ಲ ಇದೇನಪ್ಪ ಅಂದ್ರೆ ಎಲ್ಲಾ ಕಡೆ, ಬಟ್ ಇವೇನಪ್ಪ ಅಂದ್ರೆ ಮುನ್ಸಿಪಾಲಿಟೀಸ್ ಲೆವೆಲ್ ಅಲ್ಲಿ ನಿಮ್ದು 100 ಸ್ಕ್ವೇರ್ ಯಾರ್ಡ್ಸ್ ಮತ್ತೆ 200 ಸ್ಕ್ವೇರ್ ಯಾರ್ಡ್ಸ್ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಮೇಲೆ 3ರಲ್ಲಿ ಓದಲಾದ ಆದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೇಂದ್ರ ಸರ್ಕಾರದ ಇತರೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಜಾತಿಗಳನ್ನು ಹೊರಪಡಿಸಿ ಉಳಿದ ಎಲ್ಲಾ ಜಾತಿಗಳ ಅರ್ಹ ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶಾತಿ ಹಾಗೂ ಉದ್ಯೋಗಕ್ಕಾಗಿ ಶೇಕಡ 10ರಷ್ಟು ಮೀಸಲಾತಿಯನ್ನು ರಾಜ್ಯ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆಯಾಗದಂತೆ ಒದಗಿಸಿ ಆದೇಶಿಸಲಾಗಿದೆ. ಅಂದ್ರೆ ನೋಡ್ರಿ, ಇಲ್ಲಿ ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಇತರ ಹಿಂದುಳಿದ ವರ್ಗಗಳಿಗೆ ಸೇರಲ್ಲ ಅಂತ ಎಲ್ಲಾ ಜಾತಿಗಳನ್ನ ಬಿಟ್ಟು ಏನಪ್ಪ ಅಂದ್ರೆ ಬೇರೆ ಜಾತಿಗಳು, ಅಂದ್ರೆ ನೀವು SC/ST ಕೋಟಾದಲ್ಲೂ ಕೂಡ ಮತ್ತೆ OBC ಕೋಟಾದಲ್ಲಿ ಬರಲಿಲ್ಲ ಅಂದ್ರೆ ಅಂತವರು ಆರ್ಥಿಕವಾಗಿ ದುರ್ಬಲವಾಗಿದ್ರೆ, ಜೊತೆಗೆ ಈ 5 ಕಂಡೀಷನ್ ಅನ್ನು ನೀವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ, ಈ 5 ಕಂಡೀಷನ್ಸ್ ಅನ್ನ ಏನಪ್ಪ ಅಂದ್ರೆ ನಿಮ್ದು ಯಾವ್ದು ಎಲಿಜಿಬಲ್ ಆಗ್ಲಿಲ್ಲ ಅಂದ್ರೆ ಅವಾಗ ನೀವೇನಾಗ್ತೀರ ಅಂದ್ರೆ ಆರ್ಥಿಕ ದುರ್ಬಲರಾಗ್ತೀರಾ. ಅಂತವ್ರಿಗೆ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗಕ್ಕಾಗಿ ಮತ್ತೆ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶಕ್ಕಾಗಿ ಏನಪ್ಪ ಅಂದ್ರೆ 10% ರಿಸರ್ವೇಷನ್ ಅನ್ನ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ರಾಜ್ಯಕ್ಕೆ ಆರ್ಥಿಕ ಹೊರೆ ಆಗದಂತೆ ಕಲ್ಪಿಸಿ ಕೊಡಲಾಗಿದೆ. ಇದಾದ್ಮೇಲೆ ನೋಡ್ರಿ, ದಿನಾಂಕ 8/5/2019ರಂದು
ಜರುಗಿದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವಾಗಿರುವಂತೆ ರಾಜ್ಯದ ನಾಗರಿಕ ಹುದ್ದೆಗಳು ಮತ್ತು ಸೇವೆಗಳಲ್ಲಿ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಕ್ಕಾಗಿ ಆರ್ಥಿಕ ದುರ್ಬಲ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸುವ ಕುರಿತಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ರಚಿಸಲಾಗಿದ್ದ ಸಮಿತಿಯು ಭಾರತದ ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019ರಂತೆ ಆರ್ಥಿಕ ದುರ್ಬಲ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸುವ ಬಗ್ಗೆ ಪರಿಶೀಲಿಸಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಹಿಂದುಳಿದ ವರ್ಗಗಳು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿ 5 ಸಮುದಾಯಗಳು ಸೇರಿರುವುದಿಲ್ಲ ಈ ಕುರಿತಂತೆ ವೆಂಕಟಸ್ವಾಮಿ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗವು 1986ರಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುತ್ತದೆ ಅದರಂತೆ ಈ 5 ಸಮುದಾಯಗಳ ಜನಸಂಖ್ಯೆಯನ್ನು ರಾಜ್ಯದ ಒಟ್ಟಾರೆ ಜನಸಂಖ್ಯೆಯ ಶೇಕಡಾ 6.5ರಷ್ಟು ಇರುತ್ತದೆ ಎಂದು ಹಾಗೂ ಸದರಿ ಸಮುದಾಯಗಳಿಗೆ ಆರ್ಥಿಕ ದುರ್ಬಲ ವರ್ಗಗಳಿಗೆ ಮೀಸಲಾತಿಯಡಿಯಲ್ಲಿ ಮೀಸಲಾತಿಯನ್ನು ಕಲ್ಪಿಸುವುದು ಅವಶ್ಯವಿರುತ್ತದೆ ಎಂದು ಮುಖ್ಯ ಕಾರ್ಯದರ್ಶಿಗಳ ಸಮಿತಿಯು ವರದಿ ಮಾಡಲಾಗಿರುತ್ತದೆ ಅಂದ್ರೆ ನೋಡ್ರಿ ಏನ್ ಕೇಂದ್ರ ಸರ್ಕಾರದವರು ತಮ್ಮ ಮೀಸಲಾತಿಯನ್ನ ಘೋಷಣೆ ಮಾಡಿದ್ರಲ್ಲ ಅದೇ ತರನಾಗಿ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದವರು ಮೀಸಲಾತಿಯನ್ನ ಘೋಷಣೆ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ದಿನಾಂಕ 8/5/2019ರಲ್ಲಿ ಸಂಪುಟ ಸಭೆ ಜರುಗುತ್ತೆ ಅವಾಗ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ 103ನೇ ತಿದ್ದುಪಡಿಯ ಪ್ರಕಾರ ಆರ್ಥಿಕ ದುರ್ಬಲ ವರ್ಗಗಳಿಗೆ ನಾವೇನ್ ಮೀಸಲಾತಿ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಅವ್ರು ಏನಪ್ಪಾ ಅಂದ್ರೆ ಯಾರೆಲ್ಲ ಏನಪ್ಪಾ ಅಂದ್ರೆ ಎಸ್ಸಿ ಎಸ್ಟಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಓಬಿಸಿ ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿರಲ್ಲ ಅಂತವ್ರನ್ನ ಹುಡುಕ್ಬೇಕಂತ ಮಾಡ್ತಾರೆ ಅಂತ ಯಾವ ಸಮುದಾಯದವರು ಏನಪ್ಪಾ ಅಂದ್ರೆ ಎಸ್ಸಿ ಎಸ್ಟಿ ಮತ್ತೆ ಇತರ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಸೇರಿಲ್ಲ ಅಂತ ನೋಡ್ತಾರೆ ಇಂಥವನ್ನ ಹುಡುಕ್ಬೇಕಂತ ಮಾಡಿದಾಗ ನೋಡ್ರಿ ಅವ್ರಿಗೆ ಏನಪ್ಪಾ ಅಂದ್ರೆ 1986ರಲ್ಲಿ ಏನಪ್ಪಾ ಅಂದ್ರೆ ವೆಂಕಟಸ್ವಾಮಿ ನೇತೃತ್ವದಲ್ಲಿ ಏನಪ್ಪಾ ಅಂದ್ರೆ ಒಂದು ವರದಿಯನ್ನ ಸಲ್ಲಿಸಿರ್ತಾರೆ ಆ ವರದಿಯಲ್ಲಿ ಏನಪ್ಪಾ ಅಂದ್ರೆ 5 ಸಮುದಾಯಗಳು ಮಾತ್ರ ಏನಪ್ಪಾ ಅಂದ್ರೆ ಈ ತರನಾಗಿ ಎಸ್ಸಿ ಎಸ್ಟಿ ಮತ್ತೆ ಓಬಿಸಿ ಕ್ಯಾಟಗರಿಗೆ ಸೇರಿರಲ್ಲ ಅಂತ ಹೇಳ್ತಾರೆ ಆ ಸಮುದಾಯಗಳ ಒಟ್ಟು ಜನಸಂಖ್ಯೆ ಎಷ್ಟಿರುತ್ತಪ್ಪ ಅಂದ್ರೆ ರಾಜ್ಯದ ಜನಸಂಖ್ಯೆಯ 6.5ರಷ್ಟು ಇರುತ್ತದೆ 6.05ರಷ್ಟು ಇರುತ್ತದೆ ಈ ಸಮುದಾಯಗಳಿಗೆ ಮಾತ್ರ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕ ದುರ್ಬಲ ವರ್ಗದ ಮೀಸಲಾತಿಯನ್ನ ಕೋರ್ತಾರೆ ಅಂದ್ರೆ ಈ ಸಮುದಾಯಗಳಿಗೆ ಮಾತ್ರ ಯಾವೆಲ್ಲ ಸಮುದಾಯಗಳು ನೋಡ್ರಿ ಎಸ್ಸಿ ಎಸ್ಟಿ ಮತ್ತೆ ಓಬಿಸಿ ರಿಸರ್ವೇಷನ್ ಬರಲ್ಲ ಅಂತ ಸಮುದಾಯಗಳನ್ನ ಬಿಟ್ಟು ಅಂದ್ರೆ ಈಗ ಯಾವ ಸಮುದಾಯದವರಿಗೆ ಎಸ್ಸಿ ರಿಸರ್ವೇಷನ್ ಇಲ್ಲ ಎಸ್ಟಿ ರಿಸರ್ವೇಷನ್ ಇಲ್ಲ ಮತ್ತೆ ಓಬಿಸಿ ರಿಸರ್ವೇಷನ್ ಇಲ್ಲ ಅಂತ 5 ಸಮುದಾಯಗಳು ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಬರ್ತವೆ ಅವರಿಗೆ ಮಾತ್ರ ಏನಪ್ಪಾ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕ ದುರ್ಬಲ ವರ್ಗ ಅಂತೇಳಿ ಮೀಸಲಾತಿಯನ್ನ ಕಲ್ಪಿಸುವುದು ಅವಶ್ಯವಿರುತ್ತೆ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳ ಸಮಿತಿಯಲ್ಲಿ ವರದಿಯನ್ನ ಮಾಡಿರುತ್ತಾರೆ ಈ ಮೇಲಿನ ಮಾನದಂಡಗಳನ್ನು ರಾಜ್ಯ ಸರ್ಕಾರದ ನಾಗರಿಕ ಹುದ್ದೆಗಳು ಸೇವೆಗಳು ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶಕ್ಕಾಗಿ ಆರ್ಥಿಕ ದುರ್ಬಲ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸಲು ಅಳವಡಿಸಿಕೊಳ್ಳಲು ಪ್ರಸ್ತಾವಿಸಲಾಗಿದೆ ಅಂದ್ರೆ ಇವನ್ ಏನಪ್ಪಾ ಅಂದ್ರೆ ಏನ್ ಮಾನದಂಡಗಳಿದೆಯಲ್ಲ ಇವನ್ ಏನ್ ಮಾಡ್ತಿದ್ರು ಅಂದ್ರೆ ರಾಜ್ಯ ಸರ್ಕಾರದ ಹುದ್ದೆಗಳಿವೆ ಏನಿದೆ ಅಥವಾ ಸೇವೆಗಳೇನಿದೆ ಶೈಕ್ಷಣಿಕ ಸಂಸ್ಥೆಗಳ ಪ್ರವೇಶಕ್ಕೆ ಏನಿದೆಯಲ್ಲ ಅದಕ್ಕೋಸ್ಕರ ಅಂದ್ರೆ ಈಗ ನೋಡ್ರಿ ರಿಸರ್ವೇಷನ್ ಯಾವ್ದು ಕೊಡ್ತಾರೆ ಅಂದ್ರೆ ಒಂದು ನಿಮ್ಗೆ ಶಿಕ್ಷಣ ಸಂಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ಸೀಟ್ ದೊರೆಯಬೇಕು ಅದಕ್ಕೋಸ್ಕರ ಕೊಡ್ತಾರೆ ಅಥವಾ ಇನ್ನೊಂದು ಜಾಬಿಗೋಸ್ಕರ ಕೊಡ್ತಾರೆ ಇದಕ್ಕೋಸ್ಕರ ಏನ್ ಮೀಸಲಾತಿಯನ್ನ ಕೊಡ್ತಾರೆ ರಿಸರ್ವೇಷನ್ ಕೊಡ್ತಾರಲ್ಲ ಅದನ್ನ ಕೊಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇವುಗಳನ್ನ ಅಳವಡಿಸಿಕೊಳ್ಳಲಾಗಿದೆ ಹಾಗಾಗಿ ನೋಡ್ರಿ ಇಲ್ಲಿ ಕೆಲವೊಂದು ಜಡ್ಜ್ಮೆಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ವೆರ್ ಆಸ್ ದ ರಿಸರ್ವೇಷನ್ ಇನ್ ಫೇವರ್ ಆಫ್ ಮುಸ್ಲಿಂ ಕಮ್ಯುನಿಟಿ ವಾಸ್ ಕಾಲ್ಡ್ ಇನ್ ಟು ಕ್ವಶನ್ಸ್ ಬಿಫೋರ್ ದ ಹಾನರೇಬಲ್ ಆಂಧ್ರಪ್ರದೇಶ್ ಹೈಕೋರ್ಟ್ ಇನ್ ಟಿ ಮುರಳೀಧರ್ ಅಂಡ್ ಅದರ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ದ ಸೆವೆನ್ ಜಡ್ಜ್ ಬೆಂಚ್ ಬೈ ಜಡ್ಜ್ಮೆಂಟ್ ಡೇಟೆಡ್ 8/2020 held that Andhra Pradesh reservation in favor of socially and economically backward classes of Muslim Act 2007 is unsustainable and is violation of Article 14, 15, Clause 1, 16, Clause 2 of the Constitution. Against the said order, the Honorable Andhra Pradesh High Court civil appeal is pending before the Honorable Supreme Court of India. ಸೊ ನೋಡ್ರಿ ಇದೇ ತರನಾಗಿ ಏನಪ್ಪಾ ಅಂದ್ರೆ ಮುಸ್ಲಿಮ್ಸ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಮೀಸಲಾತಿಯನ್ನ ಕೊಟ್ಟಿದ್ರು ಎಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ರು ಅಂದ್ರೆ ಈ ಒಂದು ಆಂಧ್ರಪ್ರದೇಶದಲ್ಲಿ ಕೊಟ್ಟಿದ್ರು ಅದು ಏನಾಗಿತ್ತಂದ್ರೆ ಆ ಮೀಸಲಾತಿಗೆ ಏನ್ ಹೆಸರು ಇಟ್ಟಿದ್ರು ಅಂದ್ರೆ ಸೋಷಿಯಲ್ ಅಂಡ್ ಎಜುಕೇಶನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಮುಸ್ಲಿಂ ಆಕ್ಟ್ 2007 ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದಂತ ವರ್ಗಗಳಾದಂತ ಮುಸ್ಲಿಮರಿಗೆ ಏನಪ್ಪಾ ಅಂದ್ರೆ ಮೀಸಲಾತಿಯನ್ನ 2007ರಲ್ಲಿ ಕಲ್ಪಿಸಿದ್ರು ಇದನ್ನ ಏನಪ್ಪಾ ಅಂದ್ರೆ ಟಿ ಮುರಳೀಧರ್ ಅಂಡ್ ಅದರ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ ಈ ಕೇಸಸ್ ಅಲ್ಲಿ ಏನಪ್ಪಾ ಅಂದ್ರೆ ಆಂಧ್ರಪ್ರದೇಶದ ಹೈಕೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಚಾಲೆಂಜ್ ಮಾಡಿದ್ರು ಯಾವ ಒಂದ್ ಕೇಸಸ್ ಅಲ್ಲಿ ಅಂದ್ರೆ ಟಿ ಮುರಳೀಧರ್ ಅಂಡ್ ಅದರ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶದಲ್ಲಿ ಅಲ್ಲಿ ನೋಡ್ರಿ 7 ಜನರ ಬೆಂಚ್ ಏನಿರುತ್ತೆ ಸಂವಿಧಾನ ಪೀಠ ಏನಿರುತ್ತಲ್ಲ ಈ ಪೀಠ ಏನ್ ಮಾಡತ್ತಪ್ಪ ಅಂದ್ರೆ ಈ ಒಂದು ರಿಸರ್ವೇಷನ್ ಏನ್ ಕೊಟ್ಟಿದ್ರ ಮೀಸಲಾತಿ ಏನ್ ಕೊಟ್ಟಿದ್ರಲ್ಲ ಇದೇನಪ್ಪಾ ಅಂದ್ರೆ ಅಸುಸ್ಥಿರವಾಗಿದೆ ಅನ್ಸಸ್ಟೈನೇಬಲ್ ಅಂದ್ರೆ ಅಸುಸ್ಥಿರವಾಗಿದೆ ಆಮೇಲೆ ಇದೇನಪ್ಪಾ ಅಂದ್ರೆ ಆರ್ಟಿಕಲ್ 14, 15, 16 ಕ್ಲಾಸ್ 2 ಅಂದ್ರೆ ನಮ್ಮ ಭಾರತದ ಸಂವಿಧಾನದ ವಿಧಿಗಳಾದ 14, 15 ಕ್ಲಾಸ್ 1 16 ಕ್ಲಾಸ್ 2ಗಳ ಉಲ್ಲಂಘನೆಯನ್ನ ಏನಪ್ಪಾ ಅಂದ್ರೆ ಈ ಒಂದು ಮೀಸಲಾತಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಇದನ್ನ ಅವ್ರೇನ್ ಮಾಡ್ತಾರೆ ಅಂದ್ರೆ ಅನ್ಸಸ್ಟೈನೇಬಲ್ ಅಂತ ಹೇಳ್ತಾರೆ ಬಟ್ ಇದಕ್ಕೋಸ್ಕರ ಅಂದ್ರೆ ಈ ಜಡ್ಜ್ಮೆಂಟ್ ಅನ್ನ ಕ್ವಶನ್ ಮಾಡಿ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸಿನ
ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆಂಧ್ರಪ್ರದೇಶದ ಹೈಕೋರ್ಟ್ ಏನ್ ಜಜ್ಮೆಂಟ್ ಅನ್ನ ತೆಗೆದುಕೊಂಡಿತ್ತಲ್ಲ, ಈ ಜಜ್ಮೆಂಟ್ ವಿರುದ್ಧವಾಗಿ ನೋಡ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ಮನವಿಯನ್ನ ಮಾಡಲಾಗಿದೆ. ಆ ಮನವಿ ಇನ್ನೂ ಕೂಡ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ವೆರ್ ಆಸ್ ದ ಅಟ್ ದ ಟೈಮ್ ಟು ಬಿ ಕ್ಯಾಟಗರಿ ವಾಸ್ ಕ್ರಿಯೇಟೆಡ್ ಅಂಡ್ ದ ಮೆಂಬರ್ ಆಫ್ ಮುಸ್ಲಿಂ ಕಮ್ಯುನಿಟಿ ವರ್ ಇನ್ಕ್ಲೂಡೆಡ್ ಅಂಡ್ ಕ್ಲಾಸಿಫೈಡ್ ಆಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಫಾರ್ ದ ಪರ್ಪಸ್ ಆಫ್ ರಿಸರ್ವೇಶನ್. ದೇರ್ ವಾಸ್ ನೈದರ್ ಎನಿ ರೆಕಮೆಂಡೇಶನ್ ಬೈ ಎನಿ ಬಡಿ, ನಾರ್ ದೇರ್ ವಾಸ್ ಎನಿ ಎಂಪಿರಿಕಲ್ ಡಾಟಾ ನಾರ್ ಎನಿ ಮಟೀರಿಯಲ್ ಫಾರ್ ಗ್ರಾಂಟಿಂಗ್ ದಮ್ ದ ಸೆಡ್ ಸ್ಟೇಟಸ್. ಅದೇ ತರ ನೋಡ್ರಿ ನಮ್ಮ ರಾಜ್ಯದಲ್ಲಿ ಏನ್ ಮಾಡಿತ್ತಪ್ಪ ಅಂದ್ರೆ ಮುಸ್ಲಿಮ್ಸ್ಗೋಸ್ಕರ ಟು ಬಿ ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡಿದ್ರು, ಅಲ್ಲಿ ಮುಸ್ಲಿಂ ಕ್ಯಾಟಗರಿನ ಇನ್ಕ್ಲೂಡ್ ಮಾಡಿದ್ರು. ಅವ್ರನ್ನ ಏನಂತ ಕ್ಲಾಸಿಫೈ ಮಾಡಿದ್ರಪ್ಪ ಅಂದ್ರೆ ಹಿಂದುಳಿದ ವರ್ಗಗಳು ಒಬಿಸಿ ಕ್ಯಾಟಗರಿ ಅಂತ ಏನ್ ಕರಿತೀವಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನ್ ಕರಿತೀವಲ್ಲ, ಆ ಒಂದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಗೆ ಅಥವಾ ಹಿಂದುಳಿದ ವರ್ಗಗಳ ವರ್ಗಕ್ಕೆ ಅವನ ಏನಪ್ಪ ಅಂದ್ರೆ ಸೇರಿಸಿದ್ರು. ಎಸ್ಪೆಷಲಿ ಯಾವ ಪರ್ಪಸ್ಗೋಸ್ಕರಪ್ಪ ಅಂದ್ರೆ ಮೀಸಲಾತಿಗೋಸ್ಕರ ಏನಪ್ಪ ಅಂದ್ರೆ ಅವ್ರನ್ನ ಹಿಂದುಳಿದ ವರ್ಗಗಳಿಗೆ ಸೇರಿಸಿದ್ರು. ಇದಕ್ಕೋಸ್ಕರ ನೋಡ್ರಿ ಯಾವುದೇ ರೆಕಮೆಂಡೇಶನ್ಸ್ ಆಗಿದ್ದಿಲ್ಲ, ಅಂದ್ರೆ ಯಾರಿಂದನೂ ಕೂಡ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಶಿಫಾರಸ್ ಕೂಡ ಆಗಿದ್ದಿಲ್ಲ, ಮತ್ತೆ ಯಾವುದೇ ತರನಂತ ಎಂಪಿರಿಕಲ್ ಡಾಟಾವನ್ನು ಕೂಡ ಕಲೆಕ್ಟ್ ಮಾಡಿದ್ದಿಲ್ಲ. ಅಂದ್ರೆ ಈ ರಿಸರ್ವೇಶನ್ ಕೊಡಬೇಕಾ ಬೇಡ ಅನ್ನೋದಕ್ಕೆ ನೋಡ್ರಿ ಏನ್ ಸರ್ವೆ ಮಾಡ್ತಾರಲ್ಲ ಆ ಸರ್ವೆನು ಕೂಡ ಮಾಡಿದ್ದಿಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಮಟೀರಿಯಲ್ ಕೂಡ ಅಲ್ಲಿ ಮೆನ್ಷನ್ ಅನ್ನ ಮಾಡಿಲ್ಲ, ಅಂದ್ರೆ ಆ ಸ್ಟೇಟಸ್ ಅನ್ನ ಗ್ರಾಂಟ್ ಮಾಡೋದಕ್ಕೋಸ್ಕರ ಯಾವುದೇ ಮೆಟೀರಿಯಲ್ ಅನ್ನು ಕೂಡ ಕೊಟ್ಟಿದ್ದಿಲ್ಲ ಅಂತ ಹೇಳ್ತಿದ್ದಾರೆ. ವೆರ್ ಆಸ್ ದ ಮೆಂಬರ್ ಆಫ್ ಮೈನರ್ ಕಮ್ಯುನಿಟಿ ಹ್ಯಾವ್ ಅಡಿಕ್ವೇಟ್ ಪ್ರೊಟೆಕ್ಷನ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಅಡ್ಮಿಷನ್ ಆಫ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಆರ್ ಸ್ಟೂಡೆಂಟ್ಸ್. ಅಂದ್ರೆ ನೋಡ್ರಿ ಈಗೇನ್ ಮೈನಾರಿಟಿ ಕಮ್ಯುನಿಟಿ ಅಂತ ಕರಿತೀವಲ್ಲ, ಈ ಮೈನಾರಿಟಿ ಕಮ್ಯುನಿಟಿಗೆ ಏನಪ್ಪ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಸಾಕಷ್ಟು ಸಂರಕ್ಷಣೆ ಅಥವಾ ರಕ್ಷಣೆಯನ್ನ ಕೊಟ್ಟಿದ್ದೀವಿ. ಆಮೇಲೆ ಏನಪ್ಪ ಅಂದ್ರೆ ಅವ್ರಿಗೆ ಏನಂದ್ರೆ ತಮ್ಮ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ತೆಗೆಯೋದಕ್ಕೆ ಮತ್ತೆ ಅದಕ್ಕೆ ಅಡ್ಮಿಷನ್ಸ್ ಮಾಡೋದಕ್ಕೆ ಅಂದ್ರೆ ಈಗ ನೋಡ್ರಿ ಈ ಒಂದು ಮೈನಾರಿಟಿ ಸಂಸ್ಥೆಗಳನ್ನ ನೀವು ಎಸ್ಟಾಬ್ಲಿಷ್ ಸ್ಥಾಪನೆ ಮಾಡೋದಕ್ಕೆ ಮತ್ತೆ ಅದಕ್ಕೆ ಅಡ್ಮಿಷನ್ಸ್ ಮಾಡೋದಕ್ಕೆ ಏನಪ್ಪ ಅಂದ್ರೆ ಅಡ್ಮಿಷನ್ಸ್ ಮಾಡ್ಕೊಳ್ಳೋಕೆ ಏನಪ್ಪ ಅಂದ್ರೆ ಸಂವಿಧಾನದಲ್ಲಿ ಪ್ರೊಟೆಕ್ಷನ್ಸ್ ನ ಕೊಡಲಾಗಿದೆ. ವೆರ್ ಆಸ್ ಗವರ್ಮೆಂಟ್ ಹ್ಯಾಸ್ ಟೇಕನ್ ಇನ್ ಟು ದ ಕನ್ಸಿಡರೇಷನ್ ಆಫ್ ಅಮಂಗ್ಸ್ ದ ಫ್ಯಾಕ್ಟರ್, ಅಂದ್ರೆ ಸರ್ಕಾರದವ್ರು ನೋಡ್ರಿ ಈ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ನ ತೆಗೆದುಕೊಂಡಿದ್ದಾರೆ. ವೆರ್ ಆಸ್ ಇಟ್ ಈಸ್ ಇಂಪೆರಿಟಿವ್ ಅಂಡ್ ನೆಸೆಸರಿ ಟು ಪ್ರೊವೈಡ್ ರಿಸರ್ವೇಷನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂಡ್ ಟು ಪ್ರೊವೈಡ್ ಇಂಡಿಕೇಟರ್ಸ್ ರಿಗಾರ್ಡಿಂಗ್ ದೋಸ್ ಹೂ ಆರ್ ಎಂಟೈಟಲ್ ಫಾರ್ ರಿಸರ್ವೇಷನ್ ಅಂಡರ್ ದಿಸ್ ಕ್ಯಾಟಗರಿ ಹೆನ್ಸ್ ದ ಫಾಲೋವಿಂಗ್ ಪ್ರಪೋಸಲ್. ಅಂದ್ರೆ ನೋಡ್ರಿ ಈಗೇನ್ ಇವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೊಡ್ಬೇಕಂತ ಹೇಳಿದ್ದಾರೆ, ಅಂದ್ರೆ ರಾಜ್ಯ ಸರ್ಕಾರ ನೋಡ್ರಿ ಟು ಬಿ ಮೀಸಲಾತಿಯನ್ನ ಕ್ಯಾನ್ಸಲ್ ಮಾಡಿ ಏನಪ್ಪ ಅಂದ್ರೆ ಆರ್ಥಿಕ ಹಿಂದುಳಿದ ವರ್ಗಗಳಿಗೆ ಇವ್ರನ್ನೇನ್ ಸೇರಿಸಬೇಕಂತ ಮಾಡಿದ್ರಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಪ್ರಪೋಸಲ್ ಅನ್ನ ಇಟ್ಟಿದ್ದಾರೆ. ಸೊ ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಮೇಲೆ ಓದಲಾದ ನಾಲ್ಕರ ಆದೇಶದಲ್ಲಿ ರಾಜ್ಯದ ಹಿಂದುಳಿದ ವರ್ಗಗಳಿಗೆ ನೀಡಿರುವ ಮೀಸಲಾತಿಯನ್ನು ಮರು ವರ್ಗೀಕರಿಸಲಿ ಆದೇಶಿಸಿರಲಾಗಿರುತ್ತೆ. ಅಂದ್ರೆ ರಾಜ್ಯದಲ್ಲಿ ಏನು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇತ್ತಲ್ಲ ಅದನ್ನು ಮತ್ತೆ ಮರು ವರ್ಗೀಕರಣ ಮಾಡಿ ಆದೇಶವನ್ನು ಹೊರಡಿಸಿದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ರಚಿತಗೊಂಡ ಸಮಿತಿಯ ಶಿಫಾರಸಿನ ಅನ್ವಯ ಹಾಗೂ ಮೇಲೆ ವಿವರಿಸಲಾದ ಅಂಶಗಳ ಅನ್ವಯ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಶೇಕಡ 10% ಮೀಸಲಾತಿಯನ್ನು ಕಲ್ಪಿಸುವ ಸಂಬಂಧ ಪರಿಶೀಲಿಸಿ ಈ ಕೆಳಕಂಡ ಆದೇಶ. ಅಂದ್ರೆ ನೋಡ್ರಿ ಸರ್ಕಾರದ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಏನ್ ರಚನೆ ಆಗಿತ್ತಲ್ಲ ಅವ್ರೇನ್ ಮಾಡಿದ್ರು ಅಂದ್ರೆ ಎಲ್ಲ ಅಂಶಗಳನ್ನು ಒಳಗೊಂಡೇನಪ್ಪ ಅಂದ್ರೆ ಈ ಒಂದು 10% ರಿಸರ್ವೇಷನ್ ಆದೇಶವನ್ನು ಹೊರಡಿಸಿದ್ದಾರೆ. ನೋಡ್ರಿ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವ ಆರ್ಥಿಕ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸುವ ದೃಷ್ಟಿಯಿಂದ ಹಾಗೂ ಸರ್ಕಾರದ ಷರತ್ತಿಗೊಳಪಟ್ಟು ಈ ಕೆಳಗೆ ಕಾಣಿಸಿದ ಅನುಬಂಧದಲ್ಲಿರುವಂತೆ ಮೀಸಲಾತಿಯನ್ನು ಜಾರಿಗೊಳಿಸಿ ಆದೇಶಿಸಿದೆ. ಅಂದ್ರೆ ಈ ಕೆಲವೊಂದಿಷ್ಟು ಅನುಬಂಧಗಳೇನಿವೆ ಅಂದ್ರೆ ಏನ್ ಫ್ಯಾಕ್ಟರ್ಸ್ ಇದೆ ಆರ್ಥಿಕ ಹಿಂದುಳಿದ ವರ್ಗದವರು ಯಾರು ಅನ್ನೋದ್ರ ಬಗ್ಗೆ ಏನ್ ಫ್ಯಾಕ್ಟರ್ಸ್ ಇದೆಲ್ಲ ಅದನ್ನ ಕನ್ಸಿಡರೇಷನ್ ಮಾಡಿ ಏನಪ್ಪ ಅಂದ್ರೆ ಮೀಸಲಾತಿಯನ್ನು ಹೊರಡಿಸಿದರೆ. ಮುಂದುವರೆದು ಭಾರತ ಸರ್ಕಾರದ ಸಿಬ್ಬಂದಿ ಕುಂದು ಕೊರತೆ ಮತ್ತು ಪಿಂಚಣಿ ಮಂತ್ರಾಲಯದ ಅಧಿಕೃತ ಜ್ಞಾಪನ ಸಂಖ್ಯೆ ಮತ್ತು ದಿನಾಂಕರಂತೆ ಕುಟುಂಬದ ವಾರ್ಷಿಕ ಆದಾಯ ತಲಾ 8 ಲಕ್ಷಕ್ಕಿಂತ ಕಡಿಮೆ ಇರುವ ವ್ಯಕ್ತಿಯು ಆರ್ಥಿಕ ದುರ್ಬಲ ವರ್ಗಗಳ ಮೀಸಲಾತಿ ಸೌಲಭ್ಯವನ್ನು ಪಡೆಯಲು ಅರ್ಹನಾಗಿರುತ್ತಾನೆ ಅಥವಾ ಅರ್ಹನಾಗಿರುತ್ತಾಳೆ. ಅಭ್ಯರ್ಥಿಯ ಕುಟುಂಬದ ಆದಾಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಈ ಕೆಳಕಂಡ ಸ್ವತ್ತುಗಳನ್ನು ಹೊಂದಿರುವ ಕುಟುಂಬದ ವ್ಯಕ್ತಿಯ ಸದರಿ ಮೀಸಲಾತಿ ಸೌಲಭ್ಯವನ್ನು ಪಡೆಯಲು ಅರ್ಹರಿರುವುದಿಲ್ಲ. ಅಂದ್ರೆ ನೋಡ್ರಿ ಆಗ್ಲೇ ಹೇಳ್ದಂಗೆ ಏನಪ್ಪ ಅಂದ್ರೆ ಯಾರೆಲ್ಲ 8 ಲಕ್ಷಕ್ಕಿಂತ ಕಡಿಮೆ ಆದಾಯದಂತಹ ವರ್ಗದರ್ವಿದಾರಲ್ಲ ಅವ್ರೇನಪ್ಪ ಅಂದ್ರೆ ಮೀಸಲಾತಿ ಪಡೆಯಲು ಅರ್ಹರಿದ್ದಾರೆ. ಬಟ್ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಕೆಳಗಿನ ಒಂದು ಕಂಡೀಷನ್ಸ್ ನ ಅವ್ರು ಏನಾದ್ರೂ ಫುಲ್ಫಿಲ್ ಮಾಡಿಬಿಟ್ರೆ ಅವ್ರಿಗೆ ಮೀಸಲಾತಿ ಸಿಗಲ್ಲ. ಅಂದ್ರೆ ನಿಮ್ಮ ಒಂದು ಆದಾಯ 8 ಲಕ್ಷಕ್ಕಿಂತ ಕಮ್ಮಿ ಇತ್ತು, ಜೊತೆಗೆ ಏನಪ್ಪ ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ನೀವು ಸ್ಯಾಟಿಸ್ಫೈ ಮಾಡಿದ್ರೆ ನಿಮಗೆ ಮೀಸಲಾತಿ ಸಿಗಲ್ಲ. ಏನೆಲ್ಲ ಕಂಡೀಷನ್ಸ್ ಅಪ್ಪ ಅಂದ್ರೆ ನೋಡ್ರಿ ನಿಮ್ಮ ಕಡೆ ಏನಪ್ಪ ಅಂದ್ರೆ 5 ಎಕರೆಗಿಂತ ಜಾಸ್ತಿ ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಕೃಷಿ ಭೂಮಿ ಇತ್ತಂದ್ರೆ ನೀವು ಆರ್ಥಿಕ ಹಿಂದುಳಿದ ವರ್ಗಗಳಾಗಲ್ಲ. ಮತ್ತೆ ನಿಮ್ಮಲ್ಲಿ ಏನಪ್ಪ ಅಂದ್ರೆ 1000 ಸ್ಕ್ವೇರ್ ಫೀಟ್ ಏನಪ್ಪ ಅಂದ್ರೆ ರೆಸಿಡೆನ್ಶಿಯಲ್ ಫ್ಲಾಟ್ ಇತ್ತಂದ್ರೆ ಅಲ್ಲಿ ನೀವು ಎಲಿಜಿಬಲ್ ಆಗಲ್ಲ. ಅಂದ್ರೆ 1000 ಸ್ಕ್ವೇರ್ ಫೀಟ್ ಏನಪ್ಪ ಅಂದ್ರೆ ರೆಸಿಡೆನ್ಶಿಯಲ್ ಫ್ಲಾಟ್ ಇದ್ರೆ ನೀವು ಎಲಿಜಿಬಲ್ ಆಗಲ್ಲ. ಆಮೇಲೆ ನೋಟಿಫೈಡ್ ಮುನ್ಸಿಪಾಲಿಟೀಸ್ ಅಲ್ಲಿ ಏನಪ್ಪ ಅಂದ್ರೆ ನಿಮ್ದು ಕೇವಲ 100 ಸ್ಕ್ವೇರ್ ಆಡ್ಸ್. ನೋಡ್ರಿ ಒಂದ್ ಆಡ್ ಅಂದ್ರೆ 3 ಫೀಟ್, ಸೊ 100 ಸ್ಕ್ವೇರ್ ಆಡ್ ಅಂದ್ರೆ 300 ಫೀಟ್ಸ್ ಏನಾದ್ರೂ ಸ್ಕ್ವೇರ್ ಫೀಟ್ ಏನಾದ್ರೂ ನಿಮ್ದೇನಪ್ಪ ಅಂದ್ರೆ ನೋಟಿಫೈಡ್
ಮುನ್ಸಿಪಾಲ್ಟಿಯಲ್ಲಿ ರೆಸಿಡೆನ್ಶಿಯಲ್ ಫ್ಲಾಟ್ ಇದ್ರೆ ನೀವು ಎಲಿಜಿಬಲ್ ಆಗಲ್ಲ. ಆಮೇಲೆ ನೋಟಿಫೈಡ್ ಬಿಟ್ಟು ಬೇರೆ ಮುನ್ಸಿಪಾಲ್ಟೀಸ್ ಅಲ್ಲಿ ನೋಡ್ರಿ ನೀವು ಏನಪ್ಪ ಅಂದ್ರೆ 2000 square yards ಅಂದ್ರೆ 600 square feet ವರೆಗೂ ಏನಪ್ಪ ಅಂದ್ರೆ ಈ ಒಂದು ರೆಸಿಡೆನ್ಶಿಯಲ್ ಫ್ಲಾಟ್ ಇದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗಲ್ಲ. ಹಾಗಾಗಿ ನೋಡ್ರಿ ಕರ್ನಾಟಕ ಸರ್ಕಾರದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರಿಗೆಲ್ಲ ಕೊಡ್ತಿದ್ದಾರೆ ಅಂದ್ರೆ ಇಂದಿನಿಂದ ಜಾರಿಯಲ್ಲಿರುವಂತೆ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರ್ಪಡೆಯಾಗಿ ಮೀಸಲಾತಿ ಪಡೆಯದ ಜಾತಿಗಳು ಹಾಗೂ ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ಆರ್ಥಿಕ ದುರ್ಬಲ ವರ್ಗದ ಮೀಸಲಾತಿಗೆ ವರ್ಗಾವಣೆಗೊಂಡ 2B ಸಮುದಾಯಗಳು ಅಂದ್ರೆ 10% ರಿಸರ್ವೇಷನ್ ಯಾರಿಗೆ ಸಿಗುತ್ತಪ್ಪ ಅಂದ್ರೆ ಆಗ್ಲೇ ಹೇಳದಂತ 5 ಕಮ್ಯುನಿಟಿಗಳು ಅವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 6.6% ಏನಿದೆ 6.05% ಏನಿದೆ ಅವರು ಜೊತೆಗೆ ಏನಪ್ಪ ಅಂದ್ರೆ 2B ಮೀಸಲಾತಿಯಿಂದ ಹೊರಗಡೆ ಈ ವರ್ಗಾವಣೆಗೊಂಡಂತ ಮುಸ್ಲಿಂ ಸಮುದಾಯ ಅವರಿಗೂ ಕೂಡ ಏನಪ್ಪ ಅಂದ್ರೆ ಎಲ್ಲರಿಗೂ ಸೇರಿಸಿ 10% ಮೀಸಲಾತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ ಇನ್ನೊಂದ್ಸರಿ ಹೇಳ್ತೀನಿ, ಆರ್ಥಿಕ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ತೆಗೆದುಕೊಳ್ಬೇಕಾರೆ ಫಸ್ಟ್ ಆಫ್ ಆಲ್ ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟಿರ್ಬೇಕಪ್ಪ ಅಂದ್ರೆ 8 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಕೆಳಗಿರುವಂತ ಯಾವುದೇ ಒಂದು ಏನಪ್ಪ ಅಂದ್ರೆ ನಿಮ್ಮ ಹತ್ರ ಪ್ರಾಪರ್ಟಿ ಇರಬಾರ್ದು. 8 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ನಿಮ್ಮ ಹತ್ರ 5 ಎಕರೆ ಕೃಷಿ ಭೂಮಿ ಇದ್ರೆ ನೀವು ಎಲಿಜಿಬಲ್ ಆಗಲ್ಲ. 5 ಎಕರೆ ಅಥವಾ 5 ಎಕರೆಕ್ಕಿಂತ ಜಾಸ್ತಿ ಇದ್ರೆ ಕೂಡ ನೀವು ಎಲಿಜಿಬಲ್ ಆಗಲ್ಲ. ಜೊತೆಗೆ ನೋಡ್ರಿ ರೆಸಿಡೆನ್ಶಿಯಲ್ ಫ್ಲಾಟ್ ಅದೇನಪ್ಪ ಅಂದ್ರೆ 1000 square feet ಇದ್ರೆ ನೀವು ಕೂಡ ಎಲಿಜಿಬಲ್ ಆಗಲ್ಲ. ಜೊತೆಗೆ ನೋಟಿಫೈಡ್ ಮುನ್ಸಿಪಾಲ್ಟೀಸ್ ಅಲ್ಲಿ ನಿಮ್ದು ಕೇವಲ 100 square yards ಅಂದ್ರೆ 300 square feet ಅಲ್ಲಿ ಏನಪ್ಪ ಅಂದ್ರೆ ಈ ಒಂದು ರೆಸಿಡೆನ್ಶಿಯಲ್ ಫ್ಲಾಟ್ ಇದ್ರೆ ನೀವು ಕೂಡ ಎಲಿಜಿಬಲ್ ಆಗಲ್ಲ. ಆಮೇಲೆ ನೋಟಿಫೈಡ್ ಮುನ್ಸಿಪಾಲ್ಟೀಸ್ ಅಲ್ಲಿ ಅಂದ್ರೆ ಅದರ್ ದನ್ ನೋಟಿಫೈಡ್ ಮುನ್ಸಿಪಾಲ್ಟೀಸ್ ಅಲ್ಲಿ 200 square yards ಅಂದ್ರೆ 600 square feet ಅಲ್ಲಿ ಏನಪ್ಪ ಅಂದ್ರೆ ನಿಮ್ಮ ರೆಸಿಡೆನ್ಶಿಯಲ್ ಫ್ಲಾಟ್ ಇದ್ರೆ ನೀವು ಕೂಡ ಇಲ್ಲಿ ಎಲಿಜಿಬಲ್ ಆಗಲ್ಲ. ಕೇವಲ ಏನಪ್ಪ ಅಂದ್ರೆ ಈ ಯಾವ ಕಂಡೀಷನ್ ಸಟಿಸ್ಫೈ ಮಾಡದೆ 8 ಲಕ್ಷಕ್ಕಿಂತ ಕಮ್ಮಿ ಇರುವಂತ ಆದಾಯ ಕಮ್ಮಿ ಇರುವಂತ ವ್ಯಕ್ತಿಗಳು ಮಾತ್ರ ಏನಪ್ಪ ಅಂದ್ರೆ ಈ ಒಂದು ಆರ್ಥಿಕ ಹಿಂದುಳಿದ ವರ್ಗಕ್ಕೆ ಸೇರಿದಾರಂತ ಇಲ್ಲಿ ರಾಜ್ಯ ಸರ್ಕಾರದವರು ಸ್ಪಷ್ಟನೆಯನ್ನ ಪಡಿಸಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದಿಂದ ಆರ್ಥಿಕ ಹಿಂದುಳಿದ ವರ್ಗಗಳ ಬಗ್ಗೆ ಇರುವಂತ ಸ್ಪಷ್ಟನೆ. ಇದೇ ತರನ ಅಂತ ಉಪಯುಕ್ತ ಮಾಹಿತಿಯನ್ನ ನಾವು ನಿಮ್ಗೆ ಏನಪ್ಪ ಅಂದ್ರೆ ತಿಳಿಸ್ತಾ ಇರ್ತೀವಿ. ಸೊ ನೋಡ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.